subscribe now and press the bell icon. Never miss an update. ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಟೆಂಪಲ್ ಸ್ಟೈಲ್ದು ಮಸಾಲಾ ರಸಂ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದಕ್ಕೆ ಅರ್ಧ ಕಪ್ಪು ಕಟ್ ಮಾಡಿರುವಂಥ ಟೊಮೆಟೋನ ಒಂದು ಬೌಲ್ನಲ್ಲಿ ಹಾಕಿ ಅದಕ್ಕೆ ಒಂದು ಸಣ್ಣ ಮೆಣಸಿನಕಾಯಿ ತುಂಡು ಹಸಿಮೆಣಸಿನಕಾಯಿ ತುಂಡು ಹಾಕ್ಬಿಟ್ಟು ಕುಕ್ಕರಲ್ಲಿ ಇಟ್ಬಿಟ್ಟು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಅದನ್ನು ಸಾಫ್ಟ್ ಆಗೋ ತನಕ ಕುಕ್ ಮಾಡಿ ಈಗ ಓಪನ್ ಮಾಡಿ ನೋಡಿ ಆಗಿದೆಯಾ ಅಂತಂದ್ಬಿಟ್ಟು ಚೆಕ್ ಮಾಡಿ ನೋಡಿ ಆಗಿದೆ. ಟೊಮೆಟೊ ಚೆನ್ನಾಗಿ ಕುಕ್ ಆಗಿದೆ. ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಳ್ಳಿ. ಈಗ ನಾವು ಮಸಾಲೆ ಪ್ರಿಪೇರ್ ಮಾಡಬೇಕು. ಒಂದು 2 teaspoon ಎಣ್ಣೆ ಹಾಕಿಬಿಟ್ಟು ಕಡಲೆಬೇಳೆ ಒಂದು 3/4 teaspoon ಹಾಕಿ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ. ಈಗ ಅದಕ್ಕೆ ಕೊತ್ತಂಬರಿ ಬೀಜ 3 teaspoon ಹಾಕಿ, ಜೀರಿಗೆ 1/2 teaspoon ಹಾಕಿ, ಮೆಂತ್ಯಕಾಳು ಒಂದು 10-15 ಹಾಕಿ, ತುಂಬ ಹಾಕಿದ್ರೆ ಕಹಿ ಆಗುತ್ತೆ, ಅರಿಶಿನ ಪುಡಿ 1/4 teaspoon ಹಾಕಿ, ಹಿಂಗ್ ಬರುತ್ತಲ್ಲ ಸಾಫ್ಟು ಅದೊಂದು ಸಣ್ಣದು ಬೇಳೆ ಸೈಜ್ ಅಷ್ಟು ಹಾಕಿ, ಮತ್ತು ಬ್ಯಾಡಗಿ ಮೆಣಸಿನಕಾಯಿ 2 ಸಾಕು, 2 ಹಾಕಿ ನಾನು ತುಂಡು ಮಾಡಿ 2 ಹಾಕಿದ್ದೀನಿ ಅದನ್ನೆಲ್ಲ. ಮತ್ತು ಕರಿ ಲೀವ್ಸ್ ಇದೆಯಲ್ಲ ಟೆಂಡರ್ ಕರಿ ಲೀವ್ಸ್ ಎಳೆಯದು, ಅದು ಒಂದು 2 sprig ಹಾಕಿ 2 ಇದು ಎಲ್ಲ ಚೆನ್ನಾಗಿ ಕಂಬೈನ್ ಆಗೋ ತನಕ ಫ್ರೈ ಮಾಡಿ ಅದಕ್ಕೆ 3-4 teaspoon ಕೊಬ್ಬರಿ ಹಾಕಿ, ತುರಿದಿದ್ದು ತಾಜಾ ತುರಿದಿದ್ದು ಕೊಬ್ಬರಿ ಹಾಕಿ ಅದನ್ನು ಚೆನ್ನಾಗಿ ಕಂಬೈನ್ ಆಗೋ ತನಕ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿ. ಅದು ಇವಾಗ ನೋಡಿ ಫ್ರೈ ಮಾಡಿದ್ದು ನೋಡಿ ನಿಮಗೆ ಕಾಣ್ತಾ ಇದೆ. ಬೌಲ್ಗೆ ಹಾಕ್ತಾ ಇದ್ದೀನಿ ರುಬ್ಬಲಿಕ್ಕೆ, ಮಿಕ್ಸಿ ಬೌಲ್ಗೆ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಮೀಡಿಯಮ್ ಫೈನ್ ಒಂದು ಹುಣಸೆಹಣ್ಣು ತುಂಡು ಹಾಕ್ಬಿಟ್ಟು ಸಾಧಾರಣವಾಗಿ ಮೀಡಿಯಮ್ ಫೈನ್ ಆಗಿ ಲಿಡ್ ಕ್ಲೋಸ್ ಮಾಡಿ ಗ್ರೈಂಡ್ ಮಾಡಿ ಇವಾಗ ಟೊಮೆಟೊ ಕುಕ್ ಮಾಡಿದ್ದು ನೋಡಿ ಟ್ರಾನ್ಸ್ಫರ್ ಮಾಡಿರೋ ಬೌಲ್ ಇದೆಯಲ್ಲ ಅದಕ್ಕೆ ಈ ಮಸಾಲೆಯನ್ನು ಹಾಕ್ಕೊಳ್ಳಿ. ನಿಮಗೆ ಸಾಧಾರಣ ಒಂದು 1/2 liter ಆಗುತ್ತೆ ಇದು. ಇದು ಇದನ್ನು 3-4 ಜನರಿಗೆ ಸರ್ವ್ ಮಾಡ್ಬೋದು. ನೀರು ಹಾಕ್ಕೊಳ್ಳಿ, ಮಿಕ್ಸಿ ಬೌಲ್ ತೊಳೆದಿದ್ದ ನೀರು ಹಾಕ್ಕೊಳ್ಳಿ, ಮತ್ತು ಬೇಕಾದರೆ ಇನ್ನೊಂದು 1/2 glass ನೀರು ಹಾಕ್ಕೋಬೋದು. ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಬೇಕು. ಈಗ ಮಿಕ್ಸ್ ಮಾಡ್ಕೊಡಿ ಚೆನ್ನಾಗಿ ಮಸಾಲೆ ಹಾಕಿರೋದನ್ನು. ಉಪ್ಪು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು. ಬೆಲ್ಲ ಆಪ್ಷನಲ್ಲೂ ಬೇಕಾದರೆ ಹಾಕ್ಬೋದು, ಇಲ್ಲದಿದ್ರೆ ಬಿಡ್ಬೋದು. ನಾನು ಒಂಚೂರು ಹಾಕಿದ್ದೀನಿ. ಮತ್ತು ಅದನ್ನು ಇವಾಗ ಸಣ್ಣ ಫ್ಲೇಮಲ್ಲಿ ಇಟ್ಬಿಟ್ಟು ಬಾಯ್ಲ್ ಮಾಡಿ ಇವಾಗ ಅದಕ್ಕೆ ಎಳೆ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಇರುತ್ತಲ್ಲ ಅದು 2 sprig ಹಾಕಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳಿ. ಯಾಕಂದರೆ ಅದರದ್ದು ಎಲ್ಲ ರಸದ ಟೇಸ್ಟ್ ಎಲ್ಲ ಬಿಡಬೇಕು. ಅದಕ್ಕೆ ಈಗ ಒಗ್ಗರಣೆ ಮಾಡೋಣ. ಘೀ 2-3 teaspoon ಹಾಕ್ಕೊಳ್ಳಿ ಒಂದು ಪ್ಯಾನ್ಗೆ, ಅದು ಬಿಸಿ ಆಗತ್ತಲೋ. ಅದಕ್ಕೆ 1 teaspoon ಮಸ್ಟರ್ಡ್ ಅಂದರೆ ಸಾಸಿವೆ ಕಾಳು ಹಾಕಿ ನೋಡಿ ಅದು ಇವಾಗ ಚಟಪಟ ಅನ್ನಕ್ಕೆ ಶುರುವಾಗಿದೆ. ಈಗ ಅದಕ್ಕೆ ಒಂದು ಬ್ಯಾಡಗಿ ಮೆಣಸಿನಕಾಯಿ ತುಂಡು ಮಾಡಿದ್ದು ಹಾಕಿ 2 pinch ಹಿಂಗಿನ ಪೌಡ್ರ್ ಹಾಕಿ ಸ್ವಿಚ್ ಆಫ್ ಮಾಡಿಬಿಡಿ ಫ್ಲೇಮು. ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಈಗ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಗ್ಗರಣೆನ. ಮತ್ತು ಇವಾಗ ನಾವು ಸಾರನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಅದಕ್ಕೆ ಈ ಒಗ್ಗರಣೆ ಹಾಕಬೇಕಾಗತ್ತೆ. ಇವಾಗ ನೋಡಿ ಒಗ್ಗರಣೆ ಹಾಕಿ ಅದಕ್ಕೆ ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಎಮ್ಮೆ ರಸಂ ರೆಡಿ ಆಗಿದೆ ನಿಮಗೆ ಟೆಂಪಲ್ ಸ್ಟೈಲು. 1/2 liter ಆಗಿದೆ ಇದು. ಇದನ್ನ 3-4 ಜನರಿಗೆ ಸರ್ವ್ ಮಾಡ್ಬೋದು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಲೇಟರ್, ಬಾಯ್.